ನಮಸ್ಕಾರ ಗುರುಗಳೇ. ನಮಸ್ತೆ. ನಮಸ್ಕಾರ ವೀಕ್ಷಕರೇ. ಇವತ್ತಿನಿಂದ ವಾರ ಭವಿಷ್ಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದು ಸಂತೋಷ್ ಗುರುಜಿ ಅವ್ರ ಜೊತೆ ವಾರ ಭವಿಷ್ಯ. ಅವರು ಇಡೀ ವಾರ 12 ರಾಶಿಗಳು ಏನು ಫಲ ಫಲ ಅಂತ ಹೇಳಲು ಇಚ್ಛಿಸ್ತಾರೆ. ಅವ್ರಿಗೂ ಕೂಡ ಸ್ವಾಗತ ಮಾಡಿದ್ದೀವಿ. ಈಗ ಇನ್ನೊಂದ್ಸಲ ಸ್ವಾಗತ ಮಾಡಿ ಸ್ಟಾರ್ಟ್ ಮಾಡೋಣ. ನಮಸ್ತೆ. ಗುರುಗಳೇ, ಈಗ ವಾರ ಭವಿಷ್ಯ ಅಂದ ತಕ್ಷಣ ಮೊದಲಿಗೆ ಸ್ಟಾರ್ಟ್ ಆಗೋದು ಮೇಷ ರಾಶಿಯಿಂದ ಸ್ಟಾರ್ಟ್ ಮಾಡ್ತೀರಾ? ಒಂದು ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ವಿವರ ಕೊಡಿ ಗುರುಗಳೇ. ಪ್ರಪ್ರಥಮವಾಗಿ ಏನು ಆರಾಧ್ಯ ದೇವರಾಗಿರ್ತಕ್ಕಂಥ ಸೀತಾಯಿ ಕಟಾರೇಶ್ವರಿ ಪಾದಾರವಿಂದದಲ್ಲಿ ಏನ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ, ಹಾಗೇನೆ ನಿರ್ವಿಘ್ನವನ್ನು ದೂರ ಇರತಕ್ಕಂಥ ಶ್ರೀ ವಿಘ್ನೇಶ್ವರನಿಗೆ ಆರಾಧನೆ ಮಾಡ್ತಾ, ಓಂ ಗುರುಭ್ಯೋ ನಮಃ, ಓಂ ಉಗ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುವೇ ದೇವಂ ಸರ್ವಕಾರ್ಯೇಷು ಸರ್ವದಾಹ. ಪ್ರಥಮವಾಗಿ ಮೇಷರಾಶಿಗೆ ಈ ಮೇಷರಾಶಿಯವರಿಗೆ, ಮೇಷರಾಶಿಯ ವ್ಯಕ್ತಿಗಳು ಯಾರಾಗಿರಲಿ, ಭಾವನಾತ್ಮಕ ಮತ್ತು ಋಣಾತ್ಮಕಗಳ ಮಧ್ಯೆ ಇರತಕ್ಕಂಥ ಕೆಲವೊಂದು ಘರ್ಷಣಾಪೂರ್ವಕ ಸಂಗತಿಗಳನ್ನು ಇರತಕ್ಕಂಥ ಸಂದರ್ಭಗಳು ಉಂಟು. ಆ ಕಾರಣದಿಂದ ನಿಮ್ಮ ವ್ಯಕ್ತಿಯ ಆತ್ಮೀಯ ವ್ಯಕ್ತಿಗಳಿಂದ ಒಡನಾಟದ ಸಂಖ್ಯೆಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ತದನಂತರದಲ್ಲಿ ನಿಮ್ಮ ಯಾರಿಗಾದ್ರೂ ಹಸ್ತರೇಖೆ ಅಂದರೆ ಮಧ್ಯಸ್ಥಿಕೆ ವಹಿಸಿ ಹಸ್ತಾಕ್ಷರಗಳನ್ನು ನೀಡೋದು ಅಂದರೆ ಸಿಗ್ನೇಚರ್ ಮಾಡ್ತಕ್ಕಂಥ ಸಂದರ್ಭಗಳು ಏನಾದರೂ ಬಂದರೆ ಅದರಿಂದ ಸ್ವಲ್ಪ ದೂರವಿರಿ. ತದನಂತರದಲ್ಲಿ ಹೇಳಬೇಕಂದ್ರೆ ಕ್ಷೇಪಹಾರಕ ಅಂತಂದರೆ ನಿಮ್ಮ ಆತ್ಮೀಯ ವ್ಯಕ್ತಿಗಳೇ ನಿಮ್ಮನ್ನು ಕೆಲವೊಂದು ಸಂದರ್ಭದಲ್ಲಿ ಎತ್ತಿಕಟ್ಟತಕ್ಕಂಥ ಸಂದರ್ಭಗಳು ಬರ್ತವೆ. ಅದಕ್ಕೋಸ್ಕರ ಸ್ವಲ್ಪ ಕೊಂಚ ಜಾಗೃತರಾಗಿರಿ. ತದನಂತರದಲ್ಲಿ ನಿಮ್ಮ ವಿಚಾರಗಳನ್ನು ಕಲೆ ಹಾಕಿ ನಿಮ್ಮನ್ನು ಸ್ವಲ್ಪ ನಿಮ್ಮ ಮುಷ್ಟಿಯಲ್ಲಿ ಇರ್ತಕ್ಕಂಥ ಸಂದರ್ಭಗಳು ಬರ್ತವೆ. ಅದರಲ್ಲಿಂದ ನೀವು ದತ್ತಸೂತ್ರ ಪಠನೆ ಮಾಡಿದ್ರೆ ತುಂಬ ಒಳ್ಳೆ. ವೃಷಭ ರಾಶಿಯವ್ರದ್ದು ಈ ವಾರ ಭವಿಷ್ಯ ಹೇಗಿದೆ ಅಂತ ಸ್ವಲ್ಪ ತಿಳಿಸ್ಕೊಡಿ ಗುರುಗಳೇ. ವೃಷಭ ರಾಶಿಗೆ ಸಂಬಂಧಪಟ್ಟಂಗೆ ಶನೇಶ್ವರನು ಮತ್ತು ಚಂದ್ರನು ಇಬ್ಬರ ಪರಸ್ಪರ ತಿಕ್ಕಾಟ ಇರೋದರಿಂದ ನಿಮ್ಮ ಯಾವುದೇ ಕೆಲಸಗಳಾಗಿರಲಿ ಅಥವಾ ನಿಮ್ಮ ಮಾತಿನ ವೈಷಮ್ಯತೆಯಾಗಿರಲಿ, ನಿಮ್ಮ ಮಾತಿನ ನಡವಳಿಕೆ ಇರಲಿ, ಕೊಂಚ ಮೃದುವಾಗಿ ಮಾತಾಡಿ. ಅದರಿಂದ ನಿಮಗೆ ಒಳ್ಳೆಯದು. ಕಾರಣ ಶನೇಶ್ವರನು ಮತ್ತು ಚಂದ್ರರು ನಿಮ್ಮ ಜನ್ಮ ರಾಶಿಗೆ ಸಂಬಂಧಪಟ್ಟಂಗೆ ಏನು ವೃಷಭ ರಾಶಿಗೆ ಸಂಬಂಧಪಟ್ಟಂಗೆ ಘರ್ಷಣಾಪೂರ್ವಕ ಇರೋದರಿಂದ ನಿಮ್ಮ ಮಾತನ್ನು ಪಾಲಿಸಿ ಎಚ್ಚರಿಕೆಯಿಂದ ಮಾತಾಡ್ತಕ್ಕಂಥದ್ದು ಒಳ್ಳೆಯದು. ನೀವು ನುಡಿಯುವ ದಾರಿಯೇ ನಿಮಗೆ ಮಾರ್ಗದರ್ಶನವನ್ನು ನೀಡುತ್ತೈತೆ. ಜೊತೆಗೆ ಈ ಒಂದು ವಾರದಲ್ಲಿ ಈ 11ನೇ ತಾರೀಕಿಂದ 17ನೇ ತಾರೀಕಿಗೆ ಬರ್ತಕ್ಕಂಥ ಈ 7 ದಿನಗಳ ದಿನಮಾನಗಳಲ್ಲಿ ನಿಮಗೆ ಮುಂದಿನ ದಿನಮಾನಗಳು ಹಿಂದಿಗಿಂತ ಮುಂದಿನ ದಿನಮಾನಗಳಲ್ಲಿ ಲಾಭದಾಯಕವಾಗಿರುತ್ತೆ. ಅದಕ್ಕೋಸ್ಕರ ನೀವು ಅಗ್ನಿಯ ದೇವನನ್ನು ಆರಾಧನೆ ಮಾಡಿದರೆ ಒಳ್ಳೆಯದು. ರಾಶಿಯವರ ಬಗ್ಗೆ ಒಂದು ಸ್ವಲ್ಪ ವಾರ ಭವಿಷ್ಯ ಹೇಳಿ. ಈ ವಾರ ಮಿಥುನ ರಾಶಿಯವರಿಗೆ ಸುಯೋಗ ಕೂಡಿದೆ, ಶುಭಯೋಗ ಕೂಡಿದೆ ಮಿಥುನ ರಾಶಿಯರಿಗೆ. ಕೆಲವೊಂದು ಸಂದರ್ಭ ಅನುಸಾರವಾಗಿ ನಿಮ್ಮ ವ್ಯಕ್ತಿಗಳೇ ನಿಮ್ಮ ಕಾಲಿಡ್ತಕ್ಕಂಥ ಚಾನ್ಸಸ್ಗಳಿರ್ತವೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿದ್ದಿಷ್ಟೇ, ಅಕ್ಕಿ ಮತ್ತು ಬೆಲ್ಲ ಮತ್ತು ಕೊಬ್ಬರಿ ತುರಿಯನ್ನು ಮೂರು ಮುಷ್ಟಿ ಮಾಡಿ ಕಪ್ಪು ನಾಯಿಗೆ ಹಾಕೋದ್ರಿಂದ ನಿಮ್ಗೆ ಈ ವಾರ ಶುಭ ಇದೆ. ಅದು ಮಾಡಿದಾದಮೇಲೆ ಶನೇಶ್ವರನ ಆರಾಧನೆ ಮಾಡಬೇಕಾಗುತ್ತೆ. ಓಂ ಶಂ ಶನೇಶ್ವರಾಯ ನಮಃ ಅಂತ ಪ್ರತಿನಿತ್ಯ ಸಾಧ್ಯವಾದಷ್ಟು 51 ಸಾರಿ, ಇನ್ನೂ ಹೆಚ್ಚು ಸಮಯ ಇದೆ ಅಂದರೆ 102 ಸಾರಿನೂ ಪಠನೆ ಮಾಡ್ಕೋಬೇಕು. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಅನಿರ್ದಿಷ್ಟವಾಗಿ ಖರ್ಚು ವೆಚ್ಚಗಳನ್ನು ಮಾಡ್ಕೋಬೇಡಿ. ಇದರಿಂದ ನಿಮಗೆ
ಜೀವನೋಪಾಯದ ತೊಂದರೆ ಆಗುತ್ತೆ, ಕೊಂಚ ಜಾಗೃತರಾಗಿರಿ. ಮಿಥುನ ರಾಶಿಯವರಿಗೆ ಕಪ್ಪು ನಾಯಿ ಸಿಗದೇ ಇದ್ದ ಪಕ್ಷದಲ್ಲಿ ಕಪ್ಪು ಹಸಿವಿಗೂ ಕೂಡ ನೀವು ಆ ಪದಾರ್ಥವನ್ನು, ಏನು ಅಕ್ಕಿ, ಕೊಬ್ಬರಿ ತುರೆ, ಬೆಲ್ಲ ಮೂರು ಮುಷ್ಟಿಯನ್ನು ಆ ಪದಾರ್ಥವನ್ನು ಹಸು ಇಲ್ಲಾಂದರೆ ಕಪ್ಪು ನಾಯಿಗೆ ತಿನ್ನಿಸ್ಬೋದು. ತದನಂತರಲ್ಲೇ ನಿಮಗೆ ಆಗ್ತಕ್ಕಂಥ ಕೆಲಸಗಳು ನಮ್ಮಿಂದ ಆಗೋದಿಲ್ಲ, ನಮ್ಮಲ್ಲಿಂದ ಏನು ನಡೆಯೋ ಸಾಧ್ಯತೆ ಇಲ್ಲ ಅಂತ ಕೈ ಚೆಲ್ಲಿ ಕುತ್ಕೋಬೇಡಿ. ಅದರಲ್ಲಿಂದ ನಿಮಗೆ ಶುಭ ಯೋಗ ಉಂಟು. ಅದರಿಂದ ಸ್ವಲ್ಪ ನಿಮ್ಮ ಪರಿಶ್ರಮದ ಪ್ರತಿಫಲ ಈ ವಾರದಲ್ಲಿ ನಿಮಗೆ ನೆರವೇರಿಸಿಯವ್ರ ಬಗ್ಗೆ ವಾರ ಭವಿಷ್ಯ ತಿಳಿಸ್ಕೊಡಿ. ಈ ವಾರದಲ್ಲಿ ಕರ್ಕಟಕ ರಾಶಿಯವರಿಗೆ ಸುಯೋಗ ಕೂಡಿ ಬಂದಿದೆ, ಸುಯೋಗ ಕೂಡಿ ಬಂದಿದೆ, ಗುರುಬಲನು ಉತ್ತಮವಾಗಿದೆ. ಅದರಿಂದ ನೀವು ಮಾಡಿದ್ದೆಲ್ಲ ಒಳ್ಳೆಯದಿದೆ. ಆದರೆ ಜೂಜು, ಮಟ್ಕ, ಶೇರ್ ಮಾರ್ಕೆಟಿಗೆ ಸಂಬಂಧಪಟ್ಟಂಗೆ ಹಣಕಾಸಿನ ಲೇವಾದೇವಿ ವ್ಯವಹಾರಗಳಿಗೆ ಸ್ವಲ್ಪ ಕಡಿವಾಣ ಇರಲಿ. ಹಣಕಾಸಿಗೆ ಸಂಬಂಧಪಟ್ಟಂಗೆ ಈ ವಾರ ಅಷ್ಟು ಉತ್ತಮವಿಲ್ಲ. ಬೇರೆ ಯಾವುದಾದ್ರೂ ಕೆಲಸ, ಜಮೀನಿಗೆ ಸಂಬಂಧಪಟ್ಟಂಗೆ, ಮನೆಗೆ ವಾಸ್ತವಕ್ಕೆ ಸಂಬಂಧಪಟ್ಟಂಗೆ, ನಿಮ್ಮ ಹಿರಿಯರ ಹತ್ರ ಏನಾದರೂ ವಿಚಾರಗಳನ್ನು, ಹಿಂದಿನ ವಿಚಾರಗಳನ್ನು ಇಟ್ಕೊಂಡಿದ್ದರೆ ಅದನ್ನು ನಿವಾರಣೆ ಮಾಡ್ತಕ್ಕಂಥದ್ದು. ನಿಮ್ಮನ್ನು ಮನಸ್ಸಲ್ಲಿ ನಿಮ್ಮ ವಾಸ್ತವಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಅಡೆತಡೆಗಳಿದ್ವು, ಅದು ಅಡೆತಡೆಗಳಾಗಿದ್ವು ಅದ್ರ ಬಗ್ಗೆ ನಾನು ಕ್ಲಾರಿಫಿಕೇಷನ್ ಮಾಡ್ಕೋಬೇಕನ್ನೋದಂದರೆ ಇದು ಸುಸಂದರ್ಭ. ಇವಾಗಲೇ ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿ. ಮುಂದೆ ನಿಮಗೆ ಶುಭಯೋಗ ಬಂದಿದ್ದ ಜೊತೆಗೆ ಆ ನಿಮ್ಮ ರಾಶಾದಿಯ ಅಧಿಪತಿ ಸ್ಥಾನವು ನಿಮಗೆ ಭದ್ರಪಡಿಸುತ್ತೆ. ಯಾವುದೇ ಒಂದು ಕಾರ್ಯ ಮಾಡೋದಾದ್ರೂ ಸಹಿತ ನಿಮ್ಮ ಮನೆ ದೇವರನ್ನು ಪ್ರಪ್ರಥಮವಾಗಿ ಆರಾಧನೆ ಮಾಡ್ಕೊಳ್ಳಿ. ತದನಂತರದಲ್ಲಿ ಮಾತಾಪಿತೃರಿಗೆ ನಮಸ್ಕಾರ ಮಾಡಿ ಮನೆಯಿಂದ ಹೊರಡಿ, ಎಲ್ಲ ಒಳ್ಳೆಯದಾಗುತ್ತೆ. ಕರ್ಕಟಕ ರಾಶಿಯವರು ಪರಿಹಾರ ಬರ್ಕೊಳ್ಳಿ, ಇಲ್ಲಾಂದ್ರೆ ಆಲಿಸಿ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಒಳ್ಳೆಯದು. ದಾಸವಾಳ ಗಿಡಕ್ಕೆ ಅಥವಾ ದಾಸವಾಳ ಹೂವಿಗೆ ತುಪ್ಪವನ್ನು ಸವರಿ. ನಿಮ್ಮ ಮನೆಯ ಅಗ್ನಿ ದಿಕ್ಕಾಗಿರಲಿ ಅಥವಾ ನೈಋತ್ಯ ದಿಕ್ಕಾಗಿರಲಿ ಇರ್ತಕ್ಕಂಥ ಬಿಳಿ ಎಕ್ಕದ ಮರಕ್ಕೆ, ಇಲ್ಲ ಅಂದರೆ ಈಶಾನ್ಯ ಭಾಗದಲ್ಲಿ ಇರ್ತಕ್ಕಂಥ ಬಿಳಿ ಎಕ್ಕದ ಮರಕ್ಕೆ ಆ ದಾಸಾಳ ಹೂವನ್ನು ಏರಿಸಬೇಕು. ನಿಮ್ಮ ಮನೆಯಲ್ಲಿ ಬಿಳಿ ಎಕ್ಕದ ಮರ ಇಲ್ಲ ಅಂದ ಪಕ್ಷದಲ್ಲಿ ತುಳಸಿ ಮರಕ್ಕೆ ದಾಸಾಳ ಹೂವನ್ನು ಏರಿಸಿ ನಮಸ್ಕಾರ ಮಾಡಿಕೊಂಡು ಶ್ರೀಕೃಷ್ಣ ದೇವನ ಆರಾಧನೆ ಅಥವಾ ಅಷ್ಟೋತ್ತರಗಳನ್ನು ನಾಮಾವಳಿ ಪಠನೆ ಮಾಡಿ ಶುಭಯೋಗಿದ. ಇನ್ನು ಸಿಂಹ ರಾಶಿಯವರ ಬಗ್ಗೆ ವಾರದ ಭವಿಷ್ಯ ತಿಳಿಸ್ಕೊಡಿ ಗುರುಗಳೇ. ಈ ವಾರ ಸಿಂಹ ರಾಶಿಯವರಿಗೆ ಅನಿರ್ದಿಷ್ಟಕವಾಗಿ ದಿಢೀರಂತ ಕಾಲಿಳಿಯತಕ್ಕಂಥ ಸಂದರ್ಭಗಳು ಬರ್ತವೆ. ಜೊತೆಗೆ ನಿಮ್ಮ ಆತ್ಮೀಯರು ಅಥವಾ ಹಿತೈಷಿಗಳು ಅಥವಾ ನೆಂಟರಿಸ್ತರಿಂದ ಅಗಾಧವಾದ ವಿಷಯಗಳು ಬರಬಹುದು, ಬರ್ತಕ್ಕಂಥ ನಿರೀಕ್ಷೆಗಳು ಉಂಟು. ಕಾರಣ ದತ್ತಾತ್ರೇಯ ನಿಮ್ಮ ರಾಶಿಗೆ ಸಂಬಂಧಪಟ್ಟಂಗೆ, ಏನು ನಿಮ್ಮ ಈ ರಾಶಿಯ ಅಧಿಪತಿ ಸ್ಥಾನಕ್ಕೆ ಸಂಬಂಧಪಟ್ಟಂಗೆ ದತ್ತಾತ್ರೇಯನ ಆರಾಧನೆ ಮಾಡ್ಕೋಬೇಕಾಗುತ್ತೆ. ತದನಂತರದಲ್ಲಿ ಆಗು ಹೋಗುಗಳ ಬಗ್ಗೆ ತುಂಬ ಆಲೋಚನೆ ಮಾಡೋದು ವ್ಯರ್ಥ ಮಾಡ್ಕೊಳ್ಬೇಡಿ. ಕಾರಣ ಅನಿರೀಕ್ಷಿತವಾಗಿ ನಿಮ್ಮನ್ನು ಕಾಲಿಡತಕ್ಕಂಥ ವ್ಯಕ್ತಿಗಳೇ ನಿಮಗೆ ದೋಷವನ್ನು ಅಥವಾ ಯಾವುದೋ ಒಂದು ಕ್ಲಿಷ್ಟಕರವಾದ ವಿಷಯಗಳನ್ನು ಅಥವಾ ಯಾವುದೇ ಒಂದು ಸಮಸ್ಯೆಗೆ ಉಲ್ಬಣ ಆಗ್ತಕ್ಕಂಥ ವಿಷಯಗಳನ್ನು ನಿಮ್ಮ ಮುಂದೆ ತಂದಿಡ್ಬೋದು. ಅದಕ್ಕಾಗಿ ನಿಮ್ಮ ವ್ಯಕ್ತಿಗಳು ನಿಮ್ಮ ಕಾಲ ಎಳೆಯೋದನ್ನು ನೀವು ಅವರಿಗೆ ನೀವು ಕಂಪೇರ್ ಆಗಿ ಅವ್ರ ಜೊತೆಗೆ ಅವ್ರು ಹೇಳಿದ್ದು ನಿಜ ಇರಬಹುದು ಅಂತ ನಂಬಿ ನಿಮ್ಮ ಬುದ್ಧಿವಂತಿಕೆ ಚಂಚಲ ಸ್ವಭಾವಕ್ಕೆ ತರದಿರೋದು ಒಳ್ಳೆ. ಸಿಂಹ ರಾಶಿಯರು ಯಾವುದೇ ಸಮಸ್ಯೆಗಳು ಬರಲಿ, ಯಾವುದೇ ಇದು ಬರ್ತದೆ ಅಂತ ಇಷ್ಟೊತ್ತವರೆಗೂ ನೀವು ಕೇಳ್ಕೊಂಡ್ರಿ, ಅದರ ಪರಿಹಾರ ತಗೊಳ್ಳಿ. ಏನು ಪರಿಹಾರಪ್ಪ ಅಂದರೆ ನಿಮ್ಮ ಮನೆಯ ಮೇಲೆ ಕಾಗೆಗೆ ಅನ್ನವನ್ನು ಹಾಕಿ, ಇಲ್ಲ ಅಂದರೆ ಇರುವೆ ಹೆಸರಲ್ಲಿ ಸಕ್ಕರೆಯನ್ನು ಹಾಕಿ. ಅದು ನಮ್ಮಿಂದ ಆಗದು ಅಂದರೆ ಮನೆಯಲ್ಲಿ ಶ್ರೀ ದತ್ತಾತ್ರೇಯನ ಆರಾಧನೆ ಮಾಡ್ಬೋದು, ಇಲ್ಲ ಅಂದರೆ ವಾಯುದೇವನನ್ನು ಆರಾಧನೆ ಮಾಡಿ. ವಾಯುದೇವನನ್ನು ಆರಾಧನೆ ಮಾಡಿ, ಗಾಳಿಯಲ್ಲಿ ಬಂದಿರತಕ್ಕಂಥ ಕಾಲ್ಪನಿಕ ಸುದ್ದಿಗಳು ಆ ವಾಯುದೇವನನ್ನು ಆರಾಧನೆ ಮಾಡೋದ್ರಿಂದ ನಿವಾರಣೆ ಆಗುತ್ತೆ. ಕನ್ಯಾ ರಾಶಿಯವ್ರದ್ದು ವಾರದ ಭವಿಷ್ಯವನ್ನು ತಿಳಿಸ್ಕೊಡಿ ಗುರುಗಳೇ.
ಈ ವಾರ ಕನ್ಯಾ ರಾಶಿಯವರಿಗೆ ಭೌತಿಕವಾಗಿ ಮತ್ತು ಆರ್ಥಿಕವಾಗಿ ಎಲ್ಲ ರೀತಿಯಿಂದ ಸುಧಾರಣೆಗಳು ಉಂಟು. ಜೊತೆಗೆ ನಿಮ್ಮ ಕೈಗೊಂಡಿರ್ತಕ್ಕಂಥ ಹಿಂದಿನ ಕಾರ್ಯಗಳು ಯಾವುದಾದ್ರೂ ಪೆಂಡಿಂಗ್ ಇದ್ದರೆ ಈ ವಾರ ನೆರವೇರುತ್ತೆ. ಜೊತೆಗೆ ಆತ್ಮ ವಂಚಕೆ ವಿಚಾರವನ್ನು ಹಿಂದೆ ಹಾಕಿರಿ. ಆತ್ಮ ವಂಚನೆಗೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ವಿಚಾರಗಳು ನಿಮ್ಮ ಹತ್ರ ಇದ್ದರೆ ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಡಿ. ಕಾರಣ ನಿಮ್ಮ ರಾಶಿಯ ಅಧಿಪತಿ ಸ್ಥಾನಕ್ಕೆ ಕೆಲವೊಂದು ವಿಚಾರಧಾರೆಗಳನ್ನು ನಿಮ್ಮ ಮನೆಯ ಹಿರಿಯ ಸದಸ್ಯರ ಜೊತೆಗೆ ಮತ್ತು ನಿಮ್ಮ ನೆಂಟರಿಸ್ತರು ಅಂದರೆ ಸೋದರ ಮಾವಂದಿರ ಸಂಬಂಧಿಗಳ ಹತ್ತಿರ ಜಮೀನಿಗೆ ಸಂಬಂಧಪಟ್ಟಂಗೆ, ಹಣಕಾಸಿಗೆ ಸಂಬಂಧಪಟ್ಟಂಗೆ ಹಾಗೂ ನಿಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ವಿಚಾರಗಳಿದ್ದರೆ ಅದನ್ನು ಕೂತು ವಿಚಾರ ಮಾಡೋದು ಸೂಕ್ತ. ಜೊತೆಗೆ ನೀವು ಶಿಕ್ಷಣ ಕಲಿಯುವಂಥವರಾಗಿದ್ದರೆ ಅಥವಾ ಯಾವುದೋ ಒಂದು ಸಂಸ್ಥೆ ನಡೆಸ್ತಕ್ಕಂಥ ವ್ಯಕ್ತಿಗಳಾಗಿದ್ದರೆ ಅಥವಾ ಯಾವುದೇ ಒಂದು ಕಾರ್ಯಾಲಯಗಳನ್ನು ಪ್ರಾರಂಭ ಮಾಡ್ತಕ್ಕಂಥವರಾಗಿದ್ದರೆ ಓದುವ ವಿದ್ಯಾರ್ಥಿಗಳಾಗಿರಲಿ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ವ್ಯಕ್ತಿಗಳಾಗಿರಲಿ ಉತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಂಡು ಪಾಠಕ್ಕೆ ಪರಿಹಾರ ಕೊಡೋದು ಒಳ್ಳೆಯದು. ನಿಮ್ಮ ಸಂಸ್ಥೆಗಳು ಏನಾದರೂ ಕಾರ್ಖಾನೆಗಳಿಗೆ ಅಥವಾ ಯಾವುದೋ ಸಂಘ ಸಂಸ್ಥೆಗಳನ್ನು ನೀವು ಸ್ಥಾಪಿಸಲ್ಪಟ್ಟಿದ್ದಲ್ಲಿ ಉತ್ತಮ ದಿನವನ್ನು ಒಂದು ಒಳ್ಳೆಯ ನಕ್ಷತ್ರವನ್ನು ಆಯ್ದುಕೊಂಡು ಪ್ರಾರಂಭ ಮಾಡೋದು ಒಳ್ಳೆಯದು. ನಿಮಗೆ ಶುಕ್ರ ಮತ್ತು ಗ್ರಹಗಳ ಸೌಮ್ಯತೆ ನಿಮಗೆ ತುಂಬ ಒಳ್ಳೆಯದಿದೆ. ಒಳ್ಳೆಯ ಪರಿಹಾರ ಏನಂದರೆ ಕನ್ಯಾ ರಾಶಿಯವರಿಗೆ ಕನ್ನಿಕಾ ಪರಮೇಶ್ವರಿ ದೇವಿಯನ್ನು ಆರಾಧನೆ ಮಾಡಿಕೊಳ್ಳಿ. ಅಷ್ಟೋತ್ತರಗಳನ್ನು ಪಠನೆ ಮಾಡೋದು ಒಳ್ಳೆಯದು. ಇನ್ನು ತಾಮ್ರದ ಬಟ್ಟಿಲಲ್ಲಿ ಹಸುವಿನ ಬೆರಣೆ ಅಂದರೆ ಹಸುವಿನ ಸಗಣಿಯಿಂದ ತಟ್ಟಿರ್ತಕ್ಕಂಥ ಕುಳ್ಳನ್ನು ನೆರಳಲ್ಲಿ ಒಣಗಿಸಿ ತುಪ್ಪವನ್ನು ಹಾಕಿ ಮನೆಯಲ್ಲಿ ಶ್ರೀ ಕನಕಾ ಪರಮೇಶ್ವರ ಅಷ್ಟೋತ್ತರ ಹೇಳ್ತಾ ಆ ಹೋಮವನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದು. ತುಲಾರಾಶಿಯವರಿಗೆ ಈ ವಾರ ತುಂಬ ಒಯ್ದಾಡ್ತಕ್ಕಂಥ ಮನಸ್ಸು ಬರ್ತಕ್ಕಂಥದ್ದು, ತುಂಬ ಒಯ್ದಾಡ್ತಕ್ಕಂಥ ಮನಸ್ಸು, ಚಂಚಲ ಸ್ವಭಾವ, ಕೆಲವೊಂದು ಅನಿರೀಕ್ಷಿತ ವಿಚಾರಗಳಿಗೆ ಸುಜನ್ಯತೆ ಬೇಕು, ಸೌಜನ್ಯತೆ ಬೇಕು. ಮತ್ತು ನೀವೇನೇ ಮಾಡಿದರೂ ಧೈರ್ಯಪೂರ್ವಕವಾಗಿ ಮಾಡಿ, ಹೃದಯಪೂರ್ವಕವಾಗಿ ಮಾಡಿ. ಒಳ್ಳೆಯ ಭವಿಷ್ಯವಿದೆ, ಒಳ್ಳೆಯ ಫಲವಿದೆ. ಆದರೆ ಶನೇಶ್ವರನ ಆರಾಧನೆಯು ಈ ರಾಶಿಯವರಿಗೂ ಸೂಕ್ತ. ಯಾಕಂದರೆ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗ್ತಕ್ಕಂಥ ದಾರಿಗಳುಂಟು. ಅದಕ್ಕೋಸ್ಕರ ನೀವು ಶನೇಶ್ವರನ ಆರಾಧನೆ ಮಾಡಿಕೊಳ್ಳಿ. ಜಮೀನಿಗೆ ಸಂಬಂಧಪಟ್ಟಂಗೆ ಯಾವ ವ್ಯಕ್ತಿಗಳ ಮಧ್ಯನೂ ಹಸ್ತಾಕ್ಷರ ಹಾಕಬೇಡಿ. ಹಾಗೆ ಲೇವಾದೇವಿ ವ್ಯವಹಾರ, ಕೊಡುವುದು ಮತ್ತು ತೆಗೆದುಕೊಳ್ತಕ್ಕಂಥ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಹಾಗೂ ಆಸ್ತಿ ವಿಚಾರ, ನಿಮ್ಮ ಸ್ವಂತ ಆಸ್ತಿ ವಿಚಾರಗಳು ಏನಾದರೂ ಇದ್ದರೆ ಈ ವಾರ ಖಂಡಿತ ಗೆಲ್ಲ. ರಾಶಿಯರಿಗೆ ಇನ್ನೊಂದು ವಿಶೇಷವಾಗಿ ಹೇಳಬೇಕಾಯ್ತಂದರೆ ನಿಮ್ಮ ಸೌಮ್ಯ ಸ್ವಭಾವದಿಂದ ನಿಮ್ಮ ವೈರಿ ಕೂಡ ತಲೆಬಾಗ್ತಾನೆ. ಅದಕ್ಕೋಸ್ಕರ ನೀವು ಶಿವನಿಗೆ ಹಾಲು, ತುಳಸಿ ಪತ್ರೆ, ಬಿಲ್ವ ಪತ್ರೆ ಕೊಡ್ತಕ್ಕಂಥದ್ದು ಒಳ್ಳೆಯದು. ಅದು ನಿಮ್ಮ ತುಲಾರಾಶಿಗೆ ಸಂಬಂಧಪಟ್ಟ ಯಾವುದೇ ವ್ಯಕ್ತಿಗಳಾಗಿದ್ದರೂ ನಿಮ್ಮ ಸೌಮ್ಯ ಸ್ವಭಾವಕ್ಕೆ ನಿಮಗೆ ಜಯವಿದೆ. ವೃಶ್ಚಿಕ ರಾಶಿಯವರ ಬಗ್ಗೆ ವಾರದ ಭವಿಷ್ಯ ತಿಳಿಸಿಕೊಡಿ ಗುರುಗಳೇ. ವೃಶ್ಚಿಕ ರಾಶಿಯವರು ಬದುಕಿನಲ್ಲಿ ಕೆಲವೊಂದನ್ನ ಕಳೆದುಕೊಂಡಿರ್ತಕ್ಕಂಥದನ್ನ ಈ ವಾರ ಪಡೆದುಕೊಳ್ಬಹುದು. ನಂತರ ಗುರುವಿನ ಅನುಗ್ರಹ ಇದೆ ಆದರೂ ಬಲವಂತದಿಂದ ಏನನ್ನು ಪಡೆಯಲಿಕ್ಕೆ ಹೋಗಬೇಡಿ. ಗುರುವಿನ ಅನುಗ್ರಹ ಇದೆ ಆದರೆ ಬಲವಂತದಿಂದ ಏನನ್ನು ಪಡೆಯಲಿಕ್ಕೆ ಹೋಗಬೇಡಿ. ಹಿರಿಯರ ಮಾರ್ಗದರ್ಶನದಲ್ಲಿ ಹೋಗುವುದು ಒಳ್ಳೆಯ. ರಾಶಿಗೆ ತುಂಬ ಅಡೆತಡೆಗಳಿದ್ದರೂ ಸಹಿತ ಈ ವಾರ ನಿವಾರಿಸಿಕೊಳ್ಳೋ ಅವಕಾಶವಿದೆ, ನಿವಾರಿಸಿಕೊಳ್ಳಿ. ಹಾಗೆಯೇ ಶ್ರೀ ಲಕ್ಷ್ಮೀ ಸೂತ್ರವನ್ನು ಪಠನೆ ಮಾಡಿ.
ಲಕ್ಷ್ಮೀ ಲಕ್ಷ್ಮೀ ಸೂತ್ರವನ್ನು ಪಠನೆ ಮಾಡಿ ಆಗದಿದ್ದ ಪಕ್ಷದಲ್ಲಿ ತುಪ್ಪವನ್ನು ಅಕ್ಷತೆಯಲ್ಲಿ ಕಲಸಿ ಆ ಅಕ್ಷತೆಯನ್ನು ನಿಮ್ಮ ಮನೆ ದೇವರ ಹೆಸರಲ್ಲಿ ಪಠನೆ ಮಾಡಲಿಕ್ಕೆ ಬರದೇ ಇರತಕ್ಕಂಥ ವ್ಯಕ್ತಿಗಳು ತುಪ್ಪ ಮತ್ತು ಅಕ್ಷತೆಯನ್ನ ಕಲಸಿ ನಿಮ್ಮ ಮನೆ ದೇವರ ವಿಗ್ರಹ ಆಗಿರಲಿ ಅಥವಾ ಭಾವಚಿತ್ರಗಳಾಗಿರಲಿ ಮೇಲೆ ಹಾಕಿ ಒಂದೊಂದೇ ಅಕ್ಷತೆಯನ್ನು ಹಾಕಿ 108 ಅಕ್ಷತೆಗಳನ್ನು ಹಾಕಿ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಕೋರ್ಕೊಳ್ತಕ್ಕಂಥದ್ದು ಒಳ್ಳೆಯದು. ವೃಷರಾಶಿಯವರಿಗೆ ವಾರದ ಭವಿಷ್ಯವನ್ನು ತಿಳಿಸ್ಬಿಡಬಹುದು. ಧನುಸ್ಸು ರಾಶಿಯವರು ಈ ವಾರ ಕೆಲಸನೂ ಮಾಡ್ತಾರೆ, ಹಣನೂ ಬರುತ್ತೆ, ದುಡಿಮೆನೂ ಚೆನ್ನಾಗಿರುತ್ತೆ. ಆದರೆ ಹಣ ಎಲ್ಲಿ ಹೋಗುತ್ತೆ ಅನ್ನೋದೊಂದೇ ನಿಮ್ಮ ಗೊಂದಲಮಯವಾಗಿತ್ತು ಈ ವಾರ. ಕಾರಣ ನೀವು ಅದೇ ಹಣ ಎಲ್ಲಿ ಹೋಯ್ತು, ದುಡ್ದಿದ್ದೀನಿ, ದುಡ್ಡು ಬಂದಿದೆ, ಹಣ ಎಲ್ಲಿ ಹೋಯ್ತು ಅನ್ನೋದೇ ಒಂದು ನೀವು ಮಾನಸಿಕವಾಗಿ ತಗೊಂತೀರಿ. ಅದು ತಗೊಳ್ಳೋದು ವ್ಯರ್ಥ. ಅದಕ್ಕೋಸ್ಕರ ನಿಮಗೆ ಪರಿಹಾರ ಅಂತ ಒಂದು ಕೊಡ್ತೇವೆ. ಏನಂದರೆ ನಿಮ್ಮ ಊರು ಅಥವಾ ನಿಮ್ಮ ಗ್ರಾಮ ಅಥವಾ ನಿಮ್ಮ ಮನೆ ಅಥವಾ ನಿಮ್ಮ ಮನೆ ಬೀದಿಯಲ್ಲಿ ಬಾವಿಗಳಿದ್ದರೆ ಬಾವಿಗೆ ನಿಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಅಂದರೆ ಗುರುವಾರ ದಿವಸ ನಿಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಅನ್ನವನ್ನು ಬಾವಿಗೆ ಅಥವಾ ಕೆರೆಗೆ ಹಾಕಿ ಅದ್ಯಾವುದೂ ಇಲ್ಲ ಅಂದ ಪಕ್ಷದಲ್ಲಿ ನಲ್ಲಿ ಹತ್ರ ಒಂದು ಮುಷ್ಟಿ ಅನ್ನವನ್ನು ನಮ್ಮ ಮನೆಗೆ ಬಂದಿರತಕ್ಕಂಥ ಪೀಡೆಗಳಾಗಿರಲಿ, ಗ್ರಹ ಬಾಧೆಗಳಾಗಲಿ, ನಮ್ಮ ನಕ್ಷತ್ರ ದೋಷಗಳಾಗಿರಲಿ ನಿವಾರಣೆ ಆಗಲಿ ಅಂತ ಗಂಗೆಗೆ ಬೇಡ್ಕೊಂಡು ಒಂದು ಮುಷ್ಟಿ ಅನ್ನವನ್ನು ಇಟ್ಟು ಬರ್ತೀರಿ. ಧನುಷ್ಯ ರಾಶಿಯವರಿಗೆ ಪರಿಹಾರ ಏನಂದರೆ ನಿಮ್ಮ ಮನೆಯ ಅಥವಾ ವಾಸ್ತವಿಕ ಅಥವಾ ನಿಮ್ಮ ಸೈಟಲ್ಲಿ ಅಥವಾ ನಿಮ್ಮ ಜಮೀನಿಗೆ ಸಂಬಂಧಪಟ್ಟ ಅಗ್ನಿಯ ದಿಕ್ಕಲ್ಲಿ ಕೊಂಚ ಖಾರ ನಿಮ್ಮ ಅಂಗೈಯಲ್ಲಿ ಬರ್ತಕ್ಕಂಥ ಎಷ್ಟು ಆಗುತ್ತೋ ಅಷ್ಟು ನೀರನ್ನು ಅಗ್ನಿ ದಿಕ್ಕಲ್ಲಿ ಖಾರ ಮತ್ತು ನೀರನ್ನು ಹಾಕಬೇಕು. ಈ ಅನ್ನದ ಪರಿಹಾರ ನಿಮ್ಮ ಕೈಯಿಂದ ಮಾಡಲಿಕ್ಕೆ ಆಗದಿದ್ದ ಪಕ್ಷದಲ್ಲಿ ಇದನ್ನು ಮಾಡಿ. ಧನುರಾಶಿಯರಿಗೆ ಶುಭಯೋಗ, ಶುಭ ಅವಕಾಶಗಳುಂಟು. ಆದರೆ ಅಗ್ನಿ ದಿಕ್ಕಿಗೆ ಖಾರ ಮತ್ತು ನೀರನ್ನು ಹಾಕೋದು ಮರೆಯಬೇಡಿ. ರಾಶಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಕಪ್ಪು ಬಣ್ಣದ ಬಟ್ಟೆಗಳನ್ನು ಹಾಕಬೇಡಿ. ತಿಳಿ ಹಳದಿ ಬಣ್ಣದ ಬಟ್ಟೆ ಅಂದರೆ ಲಿಂಬು ಹಣ್ಣಿನ ಬಣ್ಣದ ಬಟ್ಟೆಗಳನ್ನು ಉಡುಗೆಯಾಗಿ ಉಡಬೇಕು. ಈ ವಾರ ಯಾರಾದರೂ ವಾಹನಗಳನ್ನು ತಗೊಳ್ತಕ್ಕಂಥ ವ್ಯಕ್ತಿಗಳಿದ್ದರೆ ದಯವಿಟ್ಟು ಈ ವಾರ ವಾಹನಗಳ ಖರೀದಿ ಮಾಡಬೇಡಿ. ಅಡ್ವಾನ್ಸ್ ಅಂತ ಕೊಡಬೇಡಿ, ಅದಕ್ಕೆ ಬುಕ್ಕಿಂಗ್ ಅಂತಲೂ ಮಾಡಲೇಬೇಡಿ. ಈ ವಾರ ನಿಮಗೆ ವಾಹನದ ಖರೀದಿ ಯೋಗ ಒಳ್ಳೆಯದಲ್ಲ. ಮಕರ ರಾಶಿಯವರಿಗೆ ವಾರದ ಭವಿಷ್ಯ ತಿಳಿಸ್ಬೇಕು. ಮಕರ ರಾಶಿಯವರಿಗೆ ಶನೇಶ್ವರನ ಕಾಟ ಜಾಸ್ತಿ ಇದೆ. ಅದಕ್ಕೋಸ್ಕರ ನಿಮ್ಮ ಮನೆಗೆ ಅಥವಾ ನಿಮ್ಮ ಜಮೀನಲ್ಲಿ ನೈಋತ್ಯ ದಿಕ್ಕಿಗೆ ಸಂಬಂಧಪಟ್ಟಂಗೆ ಹೆಚ್ಚು ಹೆಚ್ಚು ಕೆಲಸ ಮಾಡಿ. ಆ ಕೆಲಸ ಮಾಡುವಾಗ ನಿಮ್ಮ ಜೋಬಲ್ಲಿ ಗೋಲಿ ಆಕಾರದ ಹರಳುಗಳನ್ನು ಕಲ್ಲನ್ನು ನಿಮ್ಮ ಜೋಬಲ್ಲಿ ಇಟ್ಕೊಂಡಿರಬೇಕು. ಮಹಿಳೆಯರಿಗೆ ಮೀಸಲಾತಿ ಅಲ್ಲ. ಪುರುಷರು ಜಮೀನಲ್ಲಿ ಅಥವಾ ಸೈಟಲ್ಲಿ ಏನಾದರೂ ಕೆಲಸ ಮಾಡುವಾಗ ಗೋಲಿ ಆಕಾರದ ಹರಳುಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಒಳ್ಳೆಯದು. ನಿಮ್ಮ ಮನಸ್ಸಲ್ಲಿ ಕಾಡ್ತಕ್ಕಂಥ ಕೆಲವೊಂದು ಹಿಂದಿನ ಪ್ರಶ್ನೆಗಳು ಅಥವಾ ನಿಮ್ಮ ಮನಸ್ಸಿಗೆ ಮಾನಸಿಕವಾಗಿ ಹಿಂಸೆ ನೀಡ್ತಕ್ಕಂಥ ವಿಚಾರಗಳು ಏನಾದರೂ ಇದ್ದರೆ ನಿಮ್ಮ ಮನೆಯ ಹಿರಿಯ ಸದಸ್ಯರ ಜೊತೆಗೆ ಕೂತು ಮಾತನಾಡಿ ಅದರಲ್ಲಿಂದ ನಿಮಗೆ ಪರಿಹಾರ ಇದೆ. ಜೊತೆಗೆ ನೀವು ಅಬಾಧಿತ ವಿಚಾರಗಳನ್ನು ಬೇರೆ ವ್ಯಕ್ತಿಗಳ ಹತ್ರ, ಅಬಾಧಿತ ಅಂದರೆ ಅನ್ನ ಸಸರಿ ವಿಚಾರಗಳನ್ನು ಬೇರೆ ವ್ಯಕ್ತಿಗಳ ಹತ್ರ, ಪರಿಚಯ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳ ಹತ್ರ ಹೇಳಿಕೊಳ್ಬಾರ್ದು. ಅದರಲ್ಲಿಂದ ನಿಮ್ಮ ಕುಟುಂಬಕ್ಕೆ ನಿಮ್ಮ ಸದಸ್ಯರಿಗೆ ಕಂಟಕ ತರ್ತಕ್ಕಂಥ ಸಂದರ್ಭಗಳು. ಕುಂಭರಾಶಿಯವರದು ತಿಳಿಸ್ಕೊಡಿ ಈ ವಾರದ ಭವಿಷ್ಯವನ್ನು. ಕುಂಭರಾಶಿಗೆ ಸಂಬಂಧಪಟ್ಟಂಗೆ ಈ ವಾರದಲ್ಲಿ ನಿಮ್ಮ ತಹಳದಿಂದ ಬಂದಿರತಕ್ಕಂಥ ಭೂಮಿಗೆ ಸಂಬಂಧಪಟ್ಟಂಗೆ ನಿಮ್ಮ ಜಮೀನು ನಿಮ್ಮ ಕೈ ಸೇರುವ ಸಾಧ್ಯತೆಗಳಿದೆ. ತಳಹದಿಂದ ಬಂದಿರತಕ್ಕಂಥ ಸಮಸ್ಯೆಗಳು, ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಈ ವಾರ ನಿಮ್ಮ ಕೈ ಸೇರುವ ನಿರೀಕ್ಷೆ ಇದೆ. ಅದರಿಂದ ನೀವೇನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಜೊತೆಗೆ ಚರ್ಮದ ವ್ಯಾಪಾರ ಮಾಡ್ತಕ್ಕಂಥವ್ರು ಅಥವಾ ಇನ್ಯಾವುದೋ ಚರ್ಮಕ್ಕೆ ಸಂಬಂಧಪಟ್ಟಂಗೆ ಹಸುಗಳನ್ನು ಕ್ರಮ ಮತ್ತು ವಿಕ್ರಮ ಮಾಡ್ತಕ್ಕಂಥ ಸಂದರ್ಭಗಳಿದ್ದರೆ ನಿಮಗೆ ಅದರಿಂದ ಲಾಭವಿಲ್ಲ. ಇನ್ನು ನಾಟಕ ರಂಗಮಂದಿರದಲ್ಲಿ ಅಥವಾ ಸಿನಿಮಾ ರಂಗಕ್ಕೆ ಅಥವಾ ನಿರ್ಮಾಪಕ ನಿರ್ದೇಶಕ ಇದಕ್ಕೆ ಬಂಡವಾಳ ಹಾಕಿ ನಿಮ್ಮ ಅದೃಷ್ಟವನ್ನು ಹುಡುಕುವ ಭಾವನೆ ನಿಮ್ಮಲ್ಲಿದ್ದರೆ ಬಿಟ್ಟುಬಿಡಿ. ಅದರಿಂದ ನಿಮ್ಮ ಅದೃಷ್ಟ ಕುಲಾಯಿಸೋದಿಲ್ಲ.
ನಿಮಗೆ ಕೆಡಕುಂಟು. ಇನ್ನು ವ್ಯಾಪಾರಿಕ ದೃಷ್ಟಿಯಲ್ಲಿ ನೋಡಬೇಕಾದ್ರೆ ಕಾಳಿಗೆ ಸಂಬಂಧಪಟ್ಟ ವ್ಯಾಪಾರಗಳನ್ನು ಮಾಡಿ, ಆಯಿಲ್ ಪದಾರ್ಥಗಳಿಗೆ ಸಂಬಂಧಪಟ್ಟ ವ್ಯಾಪಾರಗಳನ್ನು ಮಾಡಿ ಅಂದರೆ ನಿಮಗೆ ಶುಭಯೋಗ ಇದೆ. ಮೀನರಾಶಿಯವರ ಬಗ್ಗೆ ವಾರದ ಭವಿಷ್ಯ ತಿಳಿಸ್ಕೊಡಿ. ಮೀನರಾಶಿಯರಿಗೆ ಈ ವಾರ ಅಸಹಾಯಕತೆ ತುಂಬ ಕೈ ಚೆಲ್ತತೆ, ಅಸಹಾಯಕತೆ ತುಂಬ ಕೈ ಚೆಲ್ತತೆ. ಧೃತಿಗೆಡಬೇಡಿ, ಧೃತಿಗೆಟ್ಟರೆ ಬಲವಿಲ್ಲ. ನಿಮ್ಮ ಮನೆ ದೇವರ ಆರಾಧನೆ ಮಾಡ್ಕೊಳ್ಳೋದು ಉತ್ತಮ. ದ್ವಿತೀಯಾರ್ಥದಲ್ಲಿ ಹೇಳಬೇಕಾದ್ರೆ ನೀವೇನೇ ವಿಚಾರಗಳನ್ನು ಪ್ರಸ್ತಾಪ ಅಥವಾ ನಿಮ್ಮ ಜಮೀನು ಖರೀದಿ ಕೊಡಬೇಕನ್ನೋದು ವಿಚಾರ ಏನಾದರೂ ಇದ್ದರೆ ತಡೆ ಹಿಡ್ಕೊಳ್ಳಿ. ಇನ್ನು ನೀರಿಗೆ ಸಂಬಂಧಪಟ್ಟಂಗೆ ವ್ಯವಹಾರಗಳನ್ನು ಏನಾದರೂ ಮಾಡೋರಿದ್ದರೆ ಮಾಡಬೇಡಿ. ನೀರಿಗೆ ಸಂಬಂಧಪಟ್ಟಂಗೆ ಏನಾದರೂ ವ್ಯವಹಾರಗಳನ್ನು ಮಾಡೋರಿದ್ದರೆ ಮಾಡಬೇಡಿ. ಭೂಮಿಯ ವಿಚಾರದಲ್ಲಿ ಕೊಂಚ ಜಾಗೃತರಾಗಿರೋದು ಒಳ್ಳೆಯದು. ಈ ಹಿಂದೆ ಕೊಟ್ಟಿರ್ತಕ್ಕಂಥ ಹಣಕಾಸಿನ ವ್ಯವಹಾರಗಳು ಈ ವಾರ ನಿಮ್ಮ ನಿರೀಕ್ಷೆ ಟೈಮಲ್ಲಿ ಬರೋದಿಲ್ಲ. ತಾಳ್ಮೆ ಕಳೆದುಕೊಳ್ಳದೇ ಸಹಾನುಭೂತಿಯಿಂದ ನಿಮ್ಮ ಹಣಕಾಸಿನ ವಿಚಾರಗಳನ್ನು ವಿವರಗಳನ್ನು ನೀಟಾಗಿ ಉತ್ತಮ ರೀತಿಯಾಗಿ ಇಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಈ ಎಲ್ಲ ವಿಚಾರಗಳಿಗೆ ನಿಮ್ಮದೇ ಆದಂಥ ಒಂದು ದೈವಶಕ್ತಿ ಇದೆ. ನಿಮ್ಮ ಮನೆಯ ದೇವತೆ ಅಥವಾ ದೇವರು ಪ್ರಸನ್ನ ಶಕ್ತಿಯಾಗಿ ನಿಮಗೆ ಶುಭವಂತೂ ಮಾಡ್ತಾಳೆ. ಅಂಥ ಸಂದರ್ಭದಲ್ಲಿ ನೀವು ಧೃತಿಗಿಡದ ಅವಶ್ಯಕತೆ ಇಲ್ಲ. ಆದರೂ ಸಹಿತ ವ್ಯಾವಹಾರಿಕವಾಗಿ, ಆರೋಗ್ಯಕವಾಗಿ ಮತ್ತು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಕ್ಕಂಥ ಸಂದರ್ಭಗಳಿದ್ದಾವೆ. ಅದರಲ್ಲಿಂದ ನೀವು ನಿಮ್ಮ ಮನೆಯ ದೇವರನ್ನು, ಕುಲದೇವರನ್ನು ಆರಾಧನೆ ಮಾಡ್ತಾ ಹಾಲು, ಸಕ್ಕರೆ, ಜೇನುತುಪ್ಪ, ತುಳಸಿ ರಸವನ್ನು ಹಾಕಿ ನಿಮ್ಮ ಮನೆ ದೇವರ ವಿಗ್ರಹಕ್ಕೆ ಅಭಿಷೇಕ ಮಾಡ್ತಕ್ಕಂಥದ್ದು ಒಳ್ಳೆಯದು. ವಿಗ್ರಹ ಇಲ್ಲದಿದ್ದ ಪಕ್ಷದಲ್ಲಿ ಭಾವಚಿತ್ರಕ್ಕೆ ಲೇಪನೆ ಮಾಡಿ ಪೂಜೆ ಮಾಡಿ. ಪ್ರಿಯ ವೀಕ್ಷಕರಲ್ಲಿ ನಮಸ್ಕಾರ. ವೀಕ್ಷಕರೇ, ಮುಂದಿನ ದಿನಮಾನಗಳಲ್ಲಿ ಇದೇ ಎಲ್ ಬಿ ಪಿ ನ್ಯೂಸ್ ರಾಣೆಬನ್ನೂರು ಈ ನ್ಯೂಸಲ್ಲಿ ನಿಮಗೆ ಕೊಡ್ತಕ್ಕಂಥ ಮಾಹಿತಿಗಳು ಇನ್ನೂ ತುಂಬ ಇದ್ದಾವೆ. ಎಲ್ ಬಿ ಪಿ ನ್ಯೂಸ್ ರಾಣೆಬನ್ನೂರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿಂದ ನಿಮಗೆ ಪರಿಹಾರಗಳು ಉಂಟು. ಏನು ಪರಿಹಾರಪ್ಪ ಅಂದರೆ ಆಯುರ್ವೇದಿಕ್ ಸಂಬಂಧಪಟ್ಟಂಗೆ, ವನಸ್ಪತಿಗಳಿಗೆ ಸಂಬಂಧಪಟ್ಟಂಗೆ, ನಿಮ್ಮ ಜೀವನದ ಶೈಲಿಗಳು ಸಮಸ್ಯೆಗಳು ಏನಾದರೂ ಇದ್ದರೆ ನಿವಾರಣೆಗೆ ಸಂಬಂಧಪಟ್ಟಂಗೆ, ನಿಮ್ಮ ಮನೆಯ ಗ್ರಹಕಾಟಗಳು, ಗ್ರಹ ಬಾಧೆಗಳು, ಜಮೀನಿಗೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆಗಳಿದ್ದರೆ, ಕೋರ್ಟು ಕಚೇರಿ ಕಾನೂನಿಗೆ ಸಂಬಂಧಪಟ್ಟಂಥ ವಿಷಯಗಳೇನಾದಿದ್ದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಮೊಬೈಲ್ ಸಂಖ್ಯೆ ಕೊಡ್ತೀವಿ. ನಿಮಗೆ ಬ್ಯಾಕ್ ಬೋನ್, ಮಂಡೆ ನೋವು ಸಂಬಂಧಪಟ್ಟಂಗೆ, ಹಿಂದಿನ ಯಾವುದೋ ಒಂದು ದುಷ್ಟಗ್ರಹದಿಂದ ಬಳಲ್ತಕ್ಕಂಥ ವ್ಯಕ್ತಿಗಳಿಗೆ ಆಯುರ್ವೇದಿಕದಿಂದ ಉಪಶಮನ ಇದೆ. ಆಯುರ್ವೇದಿಕದ ಉಪಶಮನ ತಿಳ್ಕೊಳ್ಳಲಿಕ್ಕೆ ನಿಮ್ಮ ಅಂಗೈಯಲ್ಲಿ ನಿಮ್ಮ ಭವಿಷ್ಯ ಅಂದರೆ ನಿಮ್ಮ ಫೋನಲ್ಲಿ ಎಲ್ ಬಿ ಪಿ ನ್ಯೂಸ್ ರಾಣೆಬನ್ನೂರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ನಿಮ್ಮ ಅಂಗೈಯಲ್ಲಿ ನಿಮ್ಮ ಭವಿಷ್ಯನ ಅಂದರೆ ಮೊಬೈಲಲ್ಲಿ ನೋಡಬಹುದು. ಅದರಲ್ಲಿಂದ ಎಲ್ಲ ರೀತಿಯ ಮಾಹಿತಿಗಳನ್ನು ಕೊಡ್ತೇವೆ. ಒಳ್ಳೆಯದನ್ನು ವೀಕ್ಷಕರ 12 ರಾಶಿ 27 ನಕ್ಷತ್ರದವ್ರಿಗೆ ಏನ್ ಮಾಡ್ಬೇಕು ಅಂತ ವಾರದ ಭವಿಷ್ಯವನ್ನ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ವಾರದಲ್ಲಿ ಫೋನ್ ನಂಬರ್ ಕೂಡ ಕೊಡ್ತಾರೆ. ನಿಮ್ಗೆ ಏನಾರ ತೊಂದರೆಗಳಿದ್ರೆ ಪೂಜಾ ಪುನಸ್ಕಾರದಿಂದ ಸರಿ ಮಾಡಬಹುದು ಅನ್ನೋ ಮನೋಭಾವನೆ ಎಲ್ಲರಲ್ಲಿ ಇರುತ್ತೆ. ಆತರ ನಾವು ಯಾವ್ದನ್ನು ನಂಬ್ದಂಗೆ ಪೂಜಾ ಪುನಸ್ಕಾರ ಇದರಿಂದ ಸರಿ ಮಾಡ್ಕೋಬೇಕು ಅಂತ ಗುರುಗಳು ಕೂಡ ಹೇಳಿದ್ರು. ಅದ್ರ ಜೊತೆಗೆ ಮಕರ ರಾಶಿಯವರಿಗೆ ಶನಿ ಕಾಟ ಇರೋದ್ರಿಂದ ಶನೇಶ್ವರನ ಜಪ ಮಾಡಿ ಮತ್ತೆ ಶನೇಶ್ವರನ ಆರಾಧನೆ ಮಾಡಿ ಅಂತ ಹೇಳಿದರೆ, ಅವಶ್ಯವಾಗಿ ನಿಮಗೆ ಏನೋ ಪರಿಹಾರ ಹೇಳಿದರೆ ಅವನ್ನೆಲ್ಲ ಮಾಡಿಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಮನೋಭಾವನೆ ಎಲ್ಲರಿಗೂ ಹಿರಿಯರಿಂದನೂ ಬಂದಿರೋ ಅಂಥದ್ದು. ನಾವು ನಂಬಲೇಬೇಕಾಗುತ್ತೆ, ನಂಬಿದ್ದೀವಿ, ನಂಬೇ ಮುಂದೆ ಹೋಗಬೇಕು. ದೇವರು ಇದ್ದಾನೆ, ದೆವ್ವಗಳು ಇದ್ದಾವೆ. ಇದನ್ನ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮಾತಾಡೋಣ. ವೀಕ್ಷಕರೇ ನಮಸ್ಕಾರ.